ಎಸ್ಎಸ್ಎಲ್ಸಿ ಐಸಿಟಿ ಎಕ್ಸಾಮಿನೇಷನ್ March 2022 ಇದರ ಬಗ್ಗೆ ಒಂದು ಕಿರು ಪರಿಚಯ. ಮೊದಲಿಗೆ ಫೋಕಸ್ ಏರಿಯಾ. ಅಧ್ಯಾಯ ಸಂಖ್ಯೆ 1 ಡಿಫೈನಿಂಗ್ ಜಗತ್ತಿಗೆ, 2 ಪ್ರಕಟಣೆಯತ್ತ, 4 ಪೈಥಾನ್ ಗ್ರಾಫಿಕ್ಸ್, 9 ಚಲಿಸುವ ಚಿತ್ರಗಳು. ಈ ನಾಲ್ಕು ಪಾಠಗಳಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ 5 ಮತ್ತು 10 ಐದನೆಯ ಪಾಠ ನೆಟ್ವರ್ಕಿಂಗ್, 6ನೇ ಪಾಠ ಕಂಪ್ಯೂಟರ್ನ ಕಾರ್ಯವೆಸಗುವಿಕೆ. ಈ ಎರಡು ಪಾಠಗಳಿಂದ ಥಿಯರಿ ಪರೀಕ್ಷೆಯ ಥಿಯರಿ ಪ್ರಶ್ನೆಗಳು ಮಾತ್ರ ಬರ್ತದೆ. ಡಿಸೈನ್ ಜಗತ್ತಿಗೆ, ಪ್ರಕಟಣೆಯತ್ತ, ಪೈಥಾನ್ ಗ್ರಾಫಿಕ್ಸ್, ಚಲಿಸುವ ಚಿತ್ರಗಳು, ಈ ನಾಲ್ಕು ಪಾಠಗಳಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ನ ಪ್ರಶ್ನೆಗಳು ಬಂದರೆ, ನೆಟ್ವರ್ಕಿಂಗ್ ಮತ್ತು ಕಂಪ್ಯೂಟರ್ನ ಕಾರ್ಯವೆಸಗುವಿಕೆಯಿಂದ ಥಿಯರಿ ಪ್ರಶ್ನೆಗಳು ಮಾತ್ರ ಬರ್ತವೆ. ಈಗ ಇದು ಫೋಕಸ್ ಏರಿಯಾ ಮಾತ್ರ, ಅಲ್ಲದೆ ನಾನ್ ಫೋಕಸ್ ಏರಿಯಾದಿಂದ ಕೂಡ ಪ್ರಶ್ನೆಗಳು ಬರ್ತದೆ. ಅಂದರೆ ಫೋಕಸ್ ಏರಿಯಿಂದ ಮಾತ್ರ ಅಲ್ಲ ಪ್ರಶ್ನೆಗಳು ಬರುವುದು, ಇಡೀ ಪಾಠ ಪುಸ್ತಕದಿಂದಲೇ ಪ್ರಶ್ನೆಗಳು ಬರ್ತದೆ. ನಾನ್ ಫೋಕಸ್ ಏರಿಯಾದಿಂದ ಕೂಡ ಬರ್ತದೆ. ನಾಲ್ಕು ವಿಭಾಗದ ಪ್ರಶ್ನೆಗಳು. ಒಂದನೇ ಪ್ರಶ್ನೆ ಅದು ಡಿಸೈನಿಂಗ್ ಜಗತ್ತಿಗೆ ಎಂಬ ಪಾಠದಿಂದ ಆಗಿರಬಹುದು. ಇಂಕ್ಸ್ಕೇಪ್ ಉಪಯೋಗಿಸಿ ಪ್ರಶ್ನೆಗಳು ಇರಬಹುದು, ಇಂಕ್ಸ್ಕೇಪ್ ಸಾಫ್ಟ್ವೇರ್ ಉಪಯೋಗಿಸಿ ಉತ್ತರಿಸುವಂಥ ಪ್ರಶ್ನೆಗಳಿರಬಹುದು. ಇನ್ನು ಎರಡನೇ ಆಪ್ಷನ್ನಲ್ಲಿ ನಿಮಗೆ ಪ್ರಕಟಣೆಯತ್ತ ರೈಟರ್ ಸಾಫ್ಟ್ವೇರ್ ಉಪಯೋಗಿಸಿ ಮಾಡಬಹುದಾದಂತಹ ಚಟುವಟಿಕೆ. ಇನ್ನು ಪೈಥಾನ್ ಗ್ರಾಫಿಕ್ಸ್ ಬರಬಹುದು. ಇನ್ನು ಚಲಿಸುವ ಚಿತ್ರಗಳು ಅಂದರೆ ಸಿನ್ಸಿಗ್ ಸ್ಟುಡಿಯೋ ಸಾಫ್ಟ್ವೇರ್ ಉಪಯೋಗಿಸಿ ಮಾಡುವಂತಹ ಚಟುವಟಿಕೆಗಳು ಕೂಡ ನಾಲ್ಕು ವಿಭಾಗದಲ್ಲಿ ಆಗಿ ಬರ್ತದೆ. ಇನ್ನು ಪರೀಕ್ಷೆಯ ವಿವರಗಳು ಈ ರೀತಿ ಇದೆ. ಸಮಯ 1 ಗಂಟೆ, ಐಟಿ ಪರೀಕ್ಷೆಯ ಸಮಯ 1 ಗಂಟೆ, ಅಂದರೆ 60 ನಿಮಿಷಗಳ ಕಾಲ ಪರೀಕ್ಷೆ ಇರ್ತದೆ. ಅದನ್ನು ಥಿಯರಿ ಭಾಗ 1 ಥಿಯರಿ, ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ವಿಭಾಗ, ಹಾಗೆ 2 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಥಿಯರಿ ಮತ್ತು ಪ್ರಾಕ್ಟಿಕಲ್ ಪರೀಕ್ಷೆ ಎಲ್ಲವೂ ಕೂಡ ಕಂಪ್ಯೂಟರ್ನಲ್ಲೇ ನಡೆಯುವುದು, ಸಾಫ್ಟ್ವೇರ್ ಉಪಯೋಗಿಸಿ ನಡೆಯುವುದು. ಥಿಯರಿ ಪರೀಕ್ಷೆಯಲ್ಲಿ 10 ಮಾರ್ಕುಗಳು ಸಿಗ್ತದೆ, 10 ಮಾರ್ಕುಗಳಲ್ಲಿ ಥಿಯರಿ ಪರೀಕ್ಷೆ ನಡೆಯುತ್ತದೆ. ಆ ಥಿಯರಿ ಪರೀಕ್ಷೆಯಲ್ಲಿ ಕೂಡ 2 ವಿಭಾಗ ಇದೆ, ಒಂದು ಮಲ್ಟಿಪಲ್ ಚಾಯ್ಸ್ 1, ಇನ್ನೊಂದು ಮಲ್ಟಿಪಲ್ ಚಾಯ್ಸ್ 2. ಮಲ್ಟಿಪಲ್ ಚಾಯ್ಸ್ 1ರಲ್ಲಿ 10 ಪ್ರಶ್ನೆಗಳಿರ್ತವೆ, ಒಟ್ಟು 10 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಪ್ರತಿ ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ 1 ಸರಿಯುತ್ತರವನ್ನು ಟಿಕ್ ಮಾಡಬೇಕಾದ್ರು. ಹಾಗೆ 1 ಸರಿಯುತ್ತರವನ್ನು ಟಿಕ್ ಮಾಡಿದ್ದಕ್ಕೆ ನಿಮಗೆ 0.5 ಮಾರ್ಕು ಸಿಗ್ತದೆ. ಹಾಗಿದ್ರೆ 10 ಪ್ರಶ್ನೆಗಳಿಗೆ ಸರಿಯುತ್ತರ ಟಿಕ್ ಮಾಡಿದರೆ 5 ಮಾರ್ಕು ಸಿಗ್ತದೆ. ಆದರೆ ಈ ವಿಭಾಗದಿಂದ ಸಿಗುವುದು ಗರಿಷ್ಠ 3 ಮಾರ್ಕು ಮಾತ್ರ. ಆದ ಕಾರಣ ನೀವು 10 ಪ್ರಶ್ನೆಗಳಿಗೆ ಕೂಡ ಉತ್ತರಿಸಬಹುದು. ನಿಮಗೆ ಥಿಯರಿ, ನಿಮಗೆ IT ಅಲ್ಲದಂಥ ಥಿಯರಿ, ಇಲ್ಲಿವರೆಗೆ ಆದಂಥ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಕೊರೋನಾ ಸಮಯದಲ್ಲಿ ಕಲೀಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗಿದೆ ಎಂಬ ಕಾರಣಕ್ಕೆ ನಿಮಗೆ ಹೆಚ್ಚು ಮಾರ್ಕ್ ಇರುವಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಇದರಲ್ಲಿ ಕೂಡ ಹೆಚ್ಚು ಮಾರ್ಕ್ ಇರುವಂಥ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮಗೆ 10ರಲ್ಲಿ 10ಕ್ಕೂ ಕೂಡ ಉತ್ತರ ಮಾಡಬೇಕು. ನಿಮಗೆ ಹೆಚ್ಚು ಅಂದರೆ 3 ಮಾರ್ಕು ಸಿಗ್ತದೆ, ಗರಿಷ್ಠ ಮಾರ್ಕು 3. 10 ಪ್ರಶ್ನೆಗೆ 5 ಮಾರ್ಕು ಸಿಗಬೇಕಿತ್ತು, ಇದರಲ್ಲಿ ಗರಿಷ್ಠ ಮಾರ್ಕು ಸಿಗುವುದು 3. ಹಾಗೆ ಅಂತ ಹೇಳಿ 6 ಪ್ರಶ್ನೆಗೆ ಮಾತ್ರ ಉತ್ತರ ಮಾಡುವುದಲ್ಲ, 10 ಪ್ರಶ್ನೆಗೆ ಕೂಡ ಉತ್ತರ ಮಾಡಬೇಕು. ಉತ್ತರ ಮಾಡಿ ಉತ್ತರ ತಪ್ಪಾಗಿದ್ದರೆ ಏನು ಮೈನಸ್ ಮಾರ್ಕು ಕೊಡುವುದಿಲ್ಲ. ಆದ ಕಾರಣ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಇನ್ನು ಮಲ್ಟಿಪಲ್ ಚಾಯ್ಸ್ 2ರಲ್ಲಿ, ಇದರಲ್ಲಿ ಗಮನಿಸಬೇಕಾದ, ಇದರಲ್ಲಿ ಕೂಡ 10 ಪ್ರಶ್ನೆಗಳು ಇರ್ತದೆ. ಪ್ರತಿ ಪ್ರಶ್ನೆಗೆ 5 ಉತ್ತರವನ್ನು ಕೊಟ್ಟಿರ್ತಾರೆ, ಪ್ರತಿ ಪ್ರಶ್ನೆಗೆ 5 ಉತ್ತರ ಕೊಟ್ಟಿರ್ತಾರೆ. ಆ 5 ಉತ್ತರದಲ್ಲಿ 2 ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ. 10 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 5 ಚಾಯ್ಸ್ ಇದೆ, 5 ಉತ್ತರಗಳಿವೆ, ಅದರಲ್ಲಿ 2 ಸರಿಯುತ್ತರವನ್ನು ಆಯ್ಕೆ ಮಾಡಬೇಕು. ಹಾಗೆ ಮಾಡಿದರೆ 1 ಪ್ರಶ್ನೆಗೆ 1 ಮಾರ್ಕಿನ ಹಾಗೆ ಸಿಗ್ತದೆ. 10 ಪ್ರಶ್ನೆಗೆ ಸರಿಯುತ್ತರ ಆದರೆ 10 ಮಾರ್ಕ್ ಆಯಿತು, ಆದರೆ ನಿಮಗೆ ಗರಿಷ್ಠ 7 ಮಾರ್ಕನ್ನು ಕೊಡ್ತಾರೆ, ಗರಿಷ್ಠ 7 ಮಾರ್ಕನ್ನು ಕೊಡ್ತಾರೆ. ಅದು ಯಾಕೆ ಅಂದರೆ ಕೊರೋನಾ ಸಮಯ ಆದ ಕಾರಣ ಹೆಚ್ಚು ತರಗತಿಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಹೇಳಿ ಇದಕ್ಕೆ
ಗರಿಷ್ಠ ಮಾರ್ಕನ್ನು ಗರಿಷ್ಠ ಅಂಕ ಇರುವಂತಹ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಎರಡರಲ್ಲಿ ಗರಿಷ್ಠ 7 ಮಾರ್ಕ್ ಕೊಟ್ಟರೆ, ಮಲ್ಟಿಪಲ್ ಚಾಯ್ಸ್ ಒಂದರಲ್ಲಿ ಗರಿಷ್ಠ ಮಾರ್ಕ್ 3 ಕೊಟ್ಟಿರ್ತಾರೆ. 7+3 10 ಮಾರ್ಕ್ ಆಗ್ತದೆ. ಸೊ ಎ ಪ್ಲಸ್ ಸಿಗಬೇಕಿದ್ರೆ ಥಿಯರಿ ಪರೀಕ್ಷೆಯಲ್ಲಿ 6 ಮಾರ್ಕ್ ಸಿಗಬೇಕು, 90% ಮಾರ್ಕ್ ಸಿಗಬೇಕು. ಅದಕ್ಕೆ ಬೇಕಾಗಿ ಥಿಯರಿ ಪರೀಕ್ಷೆಯಲ್ಲಿ 7+3 10 ಮಾರ್ಕಿನಲ್ಲಿ 6 ಮಾರ್ಕ್ ಸಿಗಬೇಕಾಗ್ತದೆ. ಇಲ್ಲಿ ಒಂದನೇ ವಿಭಾಗ ಮಲ್ಟಿಪಲ್ ಚಾಯ್ಸ್ನಲ್ಲಿ 10 ಪ್ರಶ್ನೆಗಳಿವೆ, 5 ಮಾರ್ಕಿನ ಪ್ರಶ್ನೆ ಇದೆ. ಇಲ್ಲಿ 10 ಮಾರ್ಕಿನ ಪ್ರಶ್ನೆ ಇದೆ. 10+5 15 ಮಾರ್ಕಿನ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ. ನೀವು 6 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗ್ತದೆ ಎ ಪ್ಲಸ್ ಸಿಗುವುದಕ್ಕೆ ಬೇಕಾಗಿ. ಆದ ಕಾರಣ ಎ ಪ್ಲಸ್ ಸಿಗುವಂಥ ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ಕಳೆದ ಪರೀಕ್ಷೆಯಲ್ಲಿ ಇಂತಹ ಒಂದು ಸೌಲಭ್ಯ ಇರಲಿಲ್ಲ, ಆದರೆ ಈ ವರ್ಷ ಮಾತ್ರ ಇಂತಹ ಒಂದು ಸೌಲಭ್ಯವನ್ನು ಕೊಡ್ತಾರೆ. ಬರುವ ವರ್ಷ ಕೆಲವೊಮ್ಮೆ ಇದು ಇರಲಿಕ್ಕಿಲ್ಲ. ಇನ್ನು ಪ್ರಾಕ್ಟಿಕಲ್ ವಿಭಾಗದಲ್ಲಿ 30 ಮಾರ್ಕುಗಳ ಪ್ರಶ್ನೆಗಳು ಇರ್ತದೆ. ಪ್ರಾಕ್ಟಿಕಲ್ ವಿಭಾಗದಲ್ಲಿ 30 ಮಾರ್ಕು ಕೂಡ ಸಿಗುವಂತಹದ್ದು. ಅದರಲ್ಲಿ 4 ಗುಂಪು ಪ್ರಶ್ನೆಗಳಿವೆ. ಪ್ರತಿ ಗುಂಪಿನಲ್ಲಿ 2 ಪ್ರಶ್ನೆಗಳಿರ್ತದೆ. ಪ್ರತಿಯೊಂದರಲ್ಲಿ 1 ಪ್ರಶ್ನೆಯನ್ನು ಆಯ್ಕೆ ಮಾಡಬೇಕು. ಆದ ಕಾರಣ ಪ್ರಾಕ್ಟಿಕಲ್ ವಿಭಾಗದಲ್ಲಿ 4 ಪ್ರಶ್ನೆಗೆ ನಾವು ಉತ್ತರವನ್ನು ಚಟುವಟಿಕೆ ರೂಪದಲ್ಲಿ ಮಾಡಬೇಕಾಗಿ ಇರ್ತದೆ. ಪ್ರತಿ ಗುಂಪಿನಲ್ಲಿ 2 ಪ್ರಶ್ನೆಗಳಿರುತ್ತೆ, ಅಂದರೆ 2 ಚಾಯ್ಸ್ ಇರ್ತದೆ. ಯಾವುದನ್ನು ಬೇಕಿದ್ದರೂ ನಿಮಗೆ ಆಯ್ಕೆ ಮಾಡಬಹುದು. ಒಂದು ಪ್ರಶ್ನೆ ಬರುವುದು ಫೋಕಸ್ ಏರಿಯಾದಿಂದ ಆದರೆ, ಮತ್ತೊಂದು ಪ್ರಶ್ನೆ ಕೆಲವೊಮ್ಮೆ ನಾನ್ ಫೋಕಸ್ ಏರಿಯಾದಿಂದ ಆಗಿರ್ಬೋದು. ಆದ ಕಾರಣ ನೀವು ಫೋಕಸ್ ಏರಿಯಾವನ್ನು ಮಾತ್ರ ಕಲಿತರೂ ಕೂಡ ಇದರಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ಈಗ ಕೆಲವೊಂದು ಚಟುವಟಿಕೆಯನ್ನು, ನಾನ್ ಫೋಕಸ್ ಏರಿಯಾದಲ್ಲಿ ಇರುವಂತಹ ಕೆಲವೊಂದು ಚಟುವಟಿಕೆಗಳನ್ನು ನಿಮ್ಮ ಶಾಲೆಗಳಲ್ಲಿ ಕೆಲವೊಮ್ಮೆ ಮಾಡದೇ ಇರಬಹುದು, ಆದರೂ ಕೂಡ ಫೋಕಸ್ ಏರಿಯಾದಿಂದ ಬರುವಂತಹ ಪ್ರಶ್ನೆಗಳಲ್ಲಿ ಎಲ್ಲವನ್ನು ಕಲಿತರೆ ನೀವು ಎ ಪ್ಲಸ್ ಸುಲಭದಲ್ಲಿ ತೆಗಲಿಕ್ಕೆ ಸಾಧ್ಯ ಇದೆ. ಇದು ಥಿಯರಿ ಮತ್ತು ಪ್ರಾಕ್ಟಿಕಲ್ ಪರೀಕ್ಷೆಯ ವಿವರಗಳು. ನಿಮಗೆ ಗೊತ್ತಿರುವಂಥದ್ದು, ಯಾಕೆಂದರೆ ನೀವು 8ನೇ ಕ್ಲಾಸ್ನಲ್ಲಿ ಮಾಡಿದ್ದೀರಿ. 8ನೇ ಕ್ಲಾಸ್ನಲ್ಲಿ ಇಂತಹ ಸೌಲಭ್ಯಗಳಿರಲಿಲ್ಲ, ಆದರೆ ಈ ವರ್ಷ ಮಾತ್ರವಾಗಿ ನಿಮಗೆ ಹೆಚ್ಚು ಮಾರ್ಕು ಇರುವಂತಹ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಕೇವಲ 10 ಮಾರ್ಕು ಥಿಯರಿಯಲ್ಲಿ ನೀವು ಪಡೆದರೆ ಸಾಕಾಗ್ತದೆ. ಇನ್ನು ಪರೀಕ್ಷೆಯಲ್ಲಿ ಗಮನಿಸಬೇಕಾದಂಥ ವಿಚಾರಗಳು, ನೀವು ಇದು ಮೊದಲ ಬಾರಿ ಆಗಿರಬಹುದು ಒಂದು ಪಬ್ಲಿಕ್ ಪರೀಕ್ಷೆಯಲ್ಲಿ ಪ್ರಾಕ್ಟಿಕಲ್ ಪರೀಕ್ಷೆಗೆ ನೀವು ಹಾಜರಾಗುವುದು. ಇಲ್ಲಿಯವರೆಗೆ ನೀವು ಪಬ್ಲಿಕ್ ಪರೀಕ್ಷೆ ಬರೆದಿದ್ದೀರಿ, ಅದರಲ್ಲಿ ಥಿಯರಿ ಪರೀಕ್ಷೆ ಮಾತ್ರ ನೀವು ಹಾಜರಾದ್ದು. ಈ ಸಲ ಹಾಗೆ ಅಲ್ಲ, ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನೀವು ಪ್ರಾಕ್ಟಿಕಲ್ ಪರೀಕ್ಷೆಗೆ ನೀವು ಭಾಗವಹಿಸ್ತೀರಿ. ಆಗ ಪರೀಕ್ಷೆಗೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಬೇಕು. ನಿಮಗೆಲ್ಲರಿಗೂ ಕೂಡ ಒಂದು ಟೈಮ್ ಶೆಡ್ಯೂಲ್ ಕೊಟ್ಟಿರ್ಬೋದು, ಇಂಥ ನಂಬರಿಂದ ಇಂಥ ನಂಬರ್ನವರೆಗೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಅಂತೇಳಿ. ನೀವು ಆ ಗಂಟೆ ಆಗಲಿಕ್ಕೆ ಕಾಯುವುದಲ್ಲ, ಸಾಕಷ್ಟು ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ನೀವು ತಲುಪಬೇಕು. ನಂತರ ಐಟಿಯ ವರ್ತಿ ಶೀಟ್ ಮತ್ತು ಹಾಲ್ ಟಿಕೆಟ್ ಕಡ್ಡಾಯ. ಇನ್ನು ಪರೀಕ್ಷಾ ಕೇಂದ್ರಕ್ಕೆ ತಲುಪಲಿಕ್ಕೆ ನಿಮ್ಮ ಶಾಲೆಯ ಅಧ್ಯಾಪಕರು ಸೂಚಿಸಿರ್ಬೋದು ಯಾವ ರೀತಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಬೇಕು ಅಂತೇಳಿ. ಇನ್ನು ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನ್, ಅದೇ ರೀತಿಯಾಗಿ ಇಲೆಕ್ಟ್ರಾನಿಕ್ ಉಪಕರಣಗಳು, ಸ್ಮಾರ್ಟ್ ವಾಚ್, ಎಲ್ಲ ಇಲೆಕ್ಟ್ರಾನಿಕ್ ಐಟಮ್ಗಳನ್ನು ಕೂಡ ನಿಷೇಧಿಸಲಾಗಿದೆ. ಸಿಡಿ, ಪೆನ್ ಡ್ರೈವ್ ಮುಂತಾದಂಥ ವಸ್ತುಗಳನ್ನು ವಿದ್ಯಾರ್ಥಿಗಳು ಕೊಂಡೊಯ್ಯುವುದನ್ನು ನಿಷೇಧಿಸಲಾಗಿದೆ, ಅದು ಕೂಡ ಗಮನಿಸಬೇಕು. ಐಟಿ ವರ್ಕ್ಶೀಟ್ ಮತ್ತು ಹಾಲ್ ಟಿಕೆಟ್ ಕಡ್ಡಾಯ. ಹಾಲ್ ಟಿಕೆಟ್ ಪ್ರಾಕ್ಟಿಕಲ್ ಪರೀಕ್ಷೆ ಕೂಡ ಬೇಕಾಗ್ತದೆ. ನೀವೊಂದು ಐಟಿ ವರ್ಕ್ಶೀಟ್ ಬರೀಲಿಕ್ಕೆ ಹೇಳಿರ್ಬೋದು, ಐಟಿ ವರ್ಕ್ಶೀಟ್ ಕೂಡ ಕಡ್ಡಾಯ. ಯಾಕೆಂದರೆ ಐಟಿ ವರ್ಕ್ಶೀಟಿಗೆ ಕೂಡ ಮಾರ್ಕ್ ಇದೆ. ಐಟಿ ವರ್ಕ್ಶೀಟ್ ಇಲ್ಲದೆ ನಮಗೆ ಪ್ರಾಕ್ಟಿಕಲ್ ಪರೀಕ್ಷೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಡೀ ವರ್ಷ ಏನು ಪ್ರಾಕ್ಟಿಕಲ್ ಮಾಡಿದ್ದೇವೆ ಅದರ ಒಂದು ಪ್ರೂಫ್ ಆಗಿದೆ ಐಟಿಯ ವರ್ಕ್ಶೀಟು. ಇನ್ನು ಇನ್ವಿಜಿಲೇಟ್ರ್, ಈಗ ನಿಮ್ಮ ಶಾಲೆಯಲ್ಲಿ ಪರೀಕ್ಷೆ ಮಾಡುವುದು ನಿಮ್ಮ ಶಾಲೆಯ ಅಧ್ಯಾಪಕರ ಆಗಿರಲಿಕ್ಕಿಲ್ಲ, ನಿಮಗೆ ಐ ಟಿ ಕಲಿಸುವಂಥ ಅಧ್ಯಾಪಕರ ಆಗಿರಲಿಕ್ಕಿಲ್ಲ, ಬೇರೆ ಶಾಲೆಯ ಇನ್ವಿಜಿಲೇಟರ್, ಬೇರೆ ಶಾಲೆಯ ಅಧ್ಯಾಪಕರು ಇನ್ವಿಜಿಲೇಟರ್ ಆಗಿ ಬರ್ತಾರೆ. ಆದ ಕಾರಣ ಇನ್ವಿಜಿಲೇಟರ್ ಸೂಚನೆಯನ್ನು ಸರಿಯಾಗಿ ಅನುಸರಿಸಬೇಕು. ಇನ್ನು ಥಿಯರಿ ಪರೀಕ್ಷೆ ಮುಗಿದ ಕೂಡಲೇ ಇನ್ವಿಜಿಲೇಟರ್ಗೆ ತಿಳಿಸಬೇಕು. ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋದ ಕೂಡಲೇ ನಿಮ್ಮ ಸರದಿ ಬಂದಾಗ ನೀವು ಹಾಲ್ ಟಿಕೆಟ್ ಮತ್ತು ಐ ಟಿ ವರ್ಕ್ ಶೀಟನ್ನು ಕೊಂಡೋಗ್ತೀರಿ. ನಂತರ ಇನ್ವಿಜಿಲೇಟರ್ ನಿಮ್ಮಲ್ಲಿ ಒಂದು ಸೈನ್ ಹಾಕಲಿಕ್ಕೆ ಹೇಳ್ತಾರೆ, ಕಂಪ್ಯೂಟರ್ ಅಲಾಟ್ಮೆಂಟ್ ಶೀಟಿನಲ್ಲಿ ಸೈನ್ ಹಾಕಲಿಕ್ಕೆ ಹೇಳ್ತಾರೆ. ಹೇಳಿದ ನಂತರ
ಕಂಪ್ಯೂಟರ್ನ ಎದುರು ಕೂತುಕೊಳ್ಳಿಕ್ಕೆ ಹೇಳ್ತಾರೆ. ನಂತರ ಇನ್ವಿಜಿಲೇಟರ್ ಏನು ನಿಮಗೆ ಹೇಳ್ತಾರೆ ಅದನ್ನು ಅದೇ ರೀತಿಯಾಗಿ ಪಾಲಿಸಬೇಕಾಗ್ತದೆ. ಮೊದಲಿಗೆ ಥಿಯರಿ ಪರೀಕ್ಷೆಯನ್ನು ಆರಂಭಿಸಲಿಕ್ಕೆ ಹೇಳ್ತಾರೆ. ಥಿಯರಿ ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ನ ಎರಡು ವಿಭಾಗಗಳಿದೆ. ಆ ಎರಡು ವಿಭಾಗಗಳಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಿದ ಕೂಡಲೇ ಇನ್ವಿಜಿಲೇಟರ್ ಅನ್ನು ಕರೆದು ಹೇಳಬೇಕು ಥಿಯರಿ ಪರೀಕ್ಷೆ ಮುಗಿಯಿತು ಅಂತೇಳಿ. ಅಲ್ಲದೆ ನಾವು ಮೊದಲಿನ ನಮ್ಮ ಅಭ್ಯಾಸದ ಹಾಗೆ ಥಿಯರಿ ಪರೀಕ್ಷೆ ಫಿನಿಷ್ ಥಿಯರಿ ಎಕ್ಸಾಮ್ ಕೊಡಬಾರದು, ಇನ್ವಿಜಿಲೇಟರ್ಗೆ ತಿಳಿಸಬೇಕಾದ್ದು. ಕೆಲವೊಮ್ಮೆ ಅದರಲ್ಲಿ ಒಂದೆರಡು ಪ್ರಶ್ನೆಗಳಿಗೆ ಉತ್ತರಿಸಿ ಇರಲಿಕ್ಕಿಲ್ಲ, ಇರದೇ ಇದ್ರೆ ನಿಮಗೆ ಮಾರ್ಕ್ ಕಡಿಮೆ ಆಗುವಂತಹ ಸಾಧ್ಯತೆ ಇರ್ತದೆ. ಅದಕ್ಕೆ ಬೇಕಾಗಿ ಥಿಯರಿ ಪರೀಕ್ಷೆ ಕಳೆದ ಕೂಡಲೇ ಇನ್ವಿಜಿಲೇಟರ್ಗೆ ತಿಳಿಸಬೇಕು. ಇಲ್ಲ ಪ್ರಾಕ್ಟಿಕಲ್ ವಿಭಾಗದಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಉತ್ತರಿಸಿ ಆದ ನಂತರ ಇನ್ವಿಜಿಲೇಟರ್ಗೆ ತಿಳಿಸಬೇಕು. ಈಗ ನಾನು ಹೇಳಿದ ನಾಲ್ಕು ವಿಭಾಗದ ಪ್ರಶ್ನೆಗಳಿರ್ತವೆ ಅಂತೇಳಿ ಹೇಳಿದ್ದೇನೆ. ಅಂದರೆ ಪ್ರತಿ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಿಸಿ ಆದ ನಂತರ, ಚಟುವಟಿಕೆಯನ್ನು ಮಾಡಿದ ನಂತರ ಇನ್ವಿಜಿಲೇಟರ್ಗೆ ತಿಳಿಸಬೇಕು. ತಿಳಿಸಿಯೇ ಮುಂದಿನ ಪ್ರಶ್ನೆಗೆ ಹೋಗಬೇಕು. ಮತ್ತೊಂದು ಗಮನಿಸಬೇಕಂತ ವಿಚಾರ ಅಂದರೆ ಗುಂಪು ಒಂದು ಎರಡು ಮೂರು ನಾಲ್ಕು, ಹಾಗೆ ನಾಲ್ಕು ಗುಂಪಿನಲ್ಲಿ ಪ್ರಶ್ನೆಗಳಿರ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಥಿಯರಿ ಪರೀಕ್ಷೆಯಲ್ಲಿ ಮಾಡಿದ ಹಾಗೆ ಒಂದು ಎರಡು ಕೆಲವೊಮ್ಮೆ ನಾಲ್ಕನೇ ಪ್ರಶ್ನೆಯನ್ನು ಮೊದಲು ಉತ್ತರಿಸ್ತಾರೆ ಅಥವಾ ಮೂರನೇ ಪ್ರಶ್ನೆಯನ್ನು ಮೊದಲು ಉತ್ತರಿಸ್ತಾರೆ. ಆಗ ಇನ್ವಿಜಿಲೇಟರಿಗೆ ಗೊತ್ತಾಗೋದಿಲ್ಲ ಎಷ್ಟು ಪ್ರಶ್ನೆಗಳಾಗಿದೆ ಅಂತೇಳಿ. ಆದ ಕಾರಣ ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಗುಂಪು ಒಂದು ಚಟುವಟಿಕೆಯನ್ನು ನಡೆಸಿದ ನಂತರವೇ ಗುಂಪು ಎರಡು, ಗುಂಪು ಮೂರು, ಗುಂಪು ನಾಲ್ಕು ಈ ರೀತಿಯಾಗಿ ಚಟುವಟಿಕೆಯನ್ನು ಮಾಡಬೇಕಾದ್ದು. ಇಲ್ಲದಿದ್ದರೆ ಕೆಲವೊಮ್ಮೆ ಒಂದು ಚಟುವಟಿಕೆಯನ್ನು ಮಾಡಿ ಅದನ್ನೇ ಒಂದು ಅರ್ಧ ಗಂಟೆ ಮಾಡಿದರೆ ಕೇವಲ ಏಳು ಮಾರ್ಕು ಮಾತ್ರ ಸಿಗುವುದಷ್ಟೇ, ಆಗ ಕೆಲವೊಮ್ಮೆ ಫೈಲಾಗುವಂಥ ಸಾಧ್ಯತೆ ಕೂಡ ಇರ್ತದೆ. ಆದ ಕಾರಣ ಪ್ರತಿ ಪ್ರಶ್ನೆಗಳಿಗೆ ಒಂದನೇ ಪ್ರಶ್ನೆ ಆದ ಕೂಡಲೇ ಇನ್ವಿಜಿಲೇಟರ್ಗೆ ತಿಳಿಸಬೇಕು, ನಂತರ ಎರಡನೇ ಪ್ರಶ್ನೆ ಆ ರೀತಿಯಾಗಿ. ಇನ್ನು ಥಿಯರಿ ಪರೀಕ್ಷೆ ಗರಿಷ್ಠ 10 ನಿಮಿಷ ತೆಗೆದುಕೊಳ್ಬೇಕು. ನಮಗೆ ಕೊಟ್ಟಂಥ ಟೋಟಲ್ ಸಮಯ 1 ಗಂಟೆ. 1 ಗಂಟೆಯಲ್ಲಿ ಮೊದಲನೇ ಪರೀಕ್ಷೆಗೆ 10 ನಿಮಿಷ ತೆಗೆದುಕೊಳ್ಬೇಕು. ನಿಮಗೆ ಪರೀಕ್ಷೆ ಆಗ್ತಾ ಇರುವಾಗಲೇ ಅದರಲ್ಲಿ ಸಮಯ ಬರ್ತದೆ, ಇಷ್ಟು ಸಮಯ ಬಾಕಿ ಇದೆ ಅಂತೇಳಿ. ಇನ್ನು ಪ್ರಾಕ್ಟಿಕಲ್ ಪರೀಕ್ಷೆಗೆ ಪ್ರತಿ ಪ್ರಶ್ನೆಗೆ ಉತ್ತರಿಸಲು 10 ನಿಮಿಷ ತೆಗೆದುಕೊಳ್ಬೇಕು. ಥಿಯರಿ ಪರೀಕ್ಷೆ 10 ನಿಮಿಷ ಆಯಿತು, ಪ್ರಾಕ್ಟಿಕಲ್ನಲ್ಲಿ 4 ಗುಂಪಿನ ಪ್ರಶ್ನೆಗಳಿರ್ತದೆ. ಆಗ 10 ನಿಮಿಷದ ಹಾಗೆ 40 ನಿಮಿಷ ಪ್ರಾಕ್ಟಿಕಲ್ಗೆ ಆಯಿತು, ಪ್ಲಸ್ ಇಲ್ಲಿ ಒಂದು 10 ನಿಮಿಷ, 50 ನಿಮಿಷದಲ್ಲಿ ನಿಮಗೆ ಮುಗಿಸಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟು ಇರುವುದು 60 ನಿಮಿಷ. ಕೆಲವೊಮ್ಮೆ ಪ್ರತಿ ಪ್ರಶ್ನೆಗೆ ಪ್ರಾಕ್ಟಿಕಲ್ನಲ್ಲಿ 10 ನಿಮಿಷದಿಂದ ಹೆಚ್ಚು ತೆಗೊಂಡ್ರೆ ನಿಮಗೆ 4 ಪ್ರಶ್ನೆಗಳನ್ನು ಉತ್ತರಿಸಲು ಸಮಯ ಇರುವುದಿಲ್ಲ. ಸಮಯ ಇಲ್ಲದಿದ್ದರೆ ನೀವು ಅಟೆಂಡ್ ಮಾಡಿದಂತಹ ಪ್ರಶ್ನೆಗೆ ಮಾತ್ರ ನಿಮಗೆ ಮಾರ್ಕು ಸಿಗುವುದು, ಉಳಿದ ಪ್ರಶ್ನೆಗಳಿಗೆ ನಿಮಗೆ ಮಾರ್ಕು ಸಿಗುವುದಿಲ್ಲ. ಮಾರ್ಕು ಸಿಗದಿದ್ದರೆ ನನಗೆ ಗ್ರೇಡ್ ಕಡಿಮೆ ಆಗ್ತದೆ, ಕೆಲವೊಮ್ಮೆ ಫೈಲ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಆದ ಕಾರಣ ಪ್ರತಿ ಪ್ರಶ್ನೆಗೆ ಉತ್ತರಿಸಲು ಗರಿಷ್ಠ ಅಂದರೆ 10 ನಿಮಿಷ ತೆಗೆದುಕೊಳ್ಳಬೇಕು. ಇನ್ನು ನಾವು ಚಟುವಟಿಕೆಯನ್ನು ಮಾಡ್ತಾ ಇರುವಾಗ ಇನ್ವಿಜಿಲೇಟರ್ ಅನುಮತಿ ಇಲ್ಲದೆ ಓಪನ್ ಮಾಡಿದ ವಿಂಡೋ ಕ್ಲೋಸ್ ಮಾಡಬಾರದು. ಯಾವುದೇ ಒಂದು ವಿಂಡೋ ಓಪನ್ ಮಾಡಿದರೆ ಅದನ್ನು ಇನ್ವಿಜಿಲೇಟರ್ ಅನುಮತಿ ಇಲ್ಲದೆ ಕ್ಲೋಸ್ ಮಾಡಬಾರದು. ಇನ್ವಿಜಿಲೇಟರ್ ಅನುಮತಿ ಇಲ್ಲದೆ ಪರೀಕ್ಷಾ ಕೇಂದ್ರದಿಂದ ಹೊರ ಹೋಗಬಾರದು. 4 ಚಟುವಟಿಕೆ ಆಯಿತು ಅಂತೇಳಿ ನಾವು ಪರೀಕ್ಷಾ ಕೇಂದ್ರದಿಂದ ಹೊರಗೆ ಹೋಗಬಾರದು. ಇನ್ವಿಜಿಲೇಟರ್ ಅನುಮತಿ ಇದ್ದೇ ನಾವು ಪರೀಕ್ಷಾ ಕೇಂದ್ರದಿಂದ ನಾವು ಹೋಗ್ಬೋದು, ನೀವು ಹೋಗ್ಬೋದು ಅಂತೇಳಿ ಹೇಳಿದ ನಂತರವೇ ನಾವು ಪರೀಕ್ಷಾ ಕೇಂದ್ರದಿಂದ ಹೊರ ಹೋಗ್ಬೋದು. ಇನ್ನು ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಗಮನಿಸಬೇಕಾದ ವಿಚಾರಗಳು, ಒಂದು ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಸರಿಯಾಗಿ ಓದಿ ಅರ್ಥೈಸಿಕೊಳ್ಬೇಕು, ಅದರಲ್ಲಿ ಹೇಳಿದ ಸೂಚನೆಯಂತೆ ಮಾಡಬೇಕು. ಉದಾಹರಣೆಗೆ ಒಂದು ಇಂಕ್ಸ್ಕೇಪ್ ಉಪಯೋಗಿಸಿ ಒಂದು ಚಿತ್ರವನ್ನು ರಚಿಸಲಿಕ್ಕೆ ಹೇಳಿರ್ಬೋದು, ಅದರಲ್ಲಿ ವಿವರವಾಗಿ ಏನೆಲ್ಲ ಮಾಡಬೇಕಂತೇಳಿ ಹೇಳಿರ್ತಾರೆ, ಅದನ್ನು ಹೇಗೆ ಸೇವ್ ಮಾಡಬೇಕು. ಆದ ಕಾರಣ ಆ ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥೈಸಿಕೊಳ್ಬೇಕು. ಇನ್ನು ಸಂಬಂಧಪಟ್ಟಂಥ ಸಾಫ್ಟ್ವೇರ್ ಅನ್ನು ತೆರೆದು ಅದರ ಮೂಲಕವೇ ಹೇಳಿದ ಫೈಲನ್ನು ಎಕ್ಸಾಮ್ ಡಾಕ್ಯುಮೆಂಟ್ಸ್ನಿಂದ ತೆರೆಯಬೇಕು. ಪ್ರಶ್ನೆಯಲ್ಲಿ ಹೇಳ್ತಾರೆ ಎಕ್ಸಾಮ್ ಡಾಕ್ಯುಮೆಂಟ್ಸ್ ಎಂಬ ಫೋಲ್ಡರ್ನಲ್ಲಿ ಒಂದು ಫೈಲ್ ಇದೆ, ಅದನ್ನು ತೆರೀಬೇಕು ಅಂತೇಳಿ ಹೇಳ್ತಾರೆ. ಆಗ ನಾವು ನೇರವಾಗಿ ಎಕ್ಸಾಮ್ ಡಾಕ್ಯುಮೆಂಟ್ಸ್ ಎಂಬ ಫೋಲ್ಡರ್ ಅನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ ತೆರೆಯುವುದಲ್ಲ, ಯಾವ ಸಾಫ್ಟ್ವೇರ್ ಉಪಯೋಗಿಸಿ ಆ ಚಟುವಟಿಕೆಯನ್ನು ಮಾಡಬೇಕಾದೋ ಆ ಸಾಫ್ಟ್ವೇರ್ ಅನ್ನು ಮೊದಲು ತೆರೀಬೇಕು. ಆ ಸಾಫ್ಟ್ವೇರಿನ ಫೈಲ್ ಓಪನ್, ಫೈಲ್ ಮೆನುವಿನಲ್ಲಿ ಓಪನ್ ಅಥವಾ ಫೈಲ್ ಇಂಪೋರ್ಟ್ ಎಂಬ ಆಪ್ಷನ್ ಉಪಯೋಗಿಸಿಯೇ ಆ ಫೈಲನ್ನು ತೆರೀಬೇಕು. ನಮಗೆ ಪರೀಕ್ಷೆಗೆ ಬೇಕಾದ ಫೈಲ್ಗಳೆಲ್ಲ ಇರುವುದು ಎಕ್ಸಾಮ್ ಡಾಕ್ಯುಮೆಂಟ್ಸ್ನಲ್ಲಿ.
ಫೈಲ್ ಓಪನ್ ಮತ್ತು ಫೈಲ್ ಇಂಪೋರ್ಟ್ ವ್ಯತ್ಯಾಸಗಳನ್ನು ಗಮನಿಸಬೇಕು. ಇಂಕ್ಸ್ಕೇಪ್ ಮತ್ತು ಸಿನ್ಫಿಗ್ ಸ್ಟುಡಿಯೋದಲ್ಲಿ ಸಂಭವಿಸುವಂತಹ ಒಂದು ಸಮಸ್ಯೆ, ಅದು ಸಮಸ್ಯೆಯಲ್ಲ, ನಮಗೆ ಅದು ಗೊತ್ತಾಗೋದಿಲ್ಲ. ಆಗ ಇಂಪೋರ್ಟ್ ಅಂದರೆ ಒಂದು ಚಿತ್ರವನ್ನು ಇಂಪೋರ್ಟ್ ಮಾಡಬೇಕು, ಒಂದು ಚಿತ್ರವನ್ನು ಸೇರಿಸಬೇಕಿದ್ರೆ ಅದನ್ನು ಇಂಪೋರ್ಟ್ ಎಂಬ ಆಪ್ಷನ್ನಲ್ಲಿ ಮಾಡಬೇಕಾದ್ದು. ಒಂದು ಫೈಲನ್ನು ತೆರಿಬೇಕಿದ್ರೆ ಫೈಲ್ ಓಪನ್ ಎಂಬ ಆಪ್ಷನನ್ನು ಉಪಯೋಗಿಸಬೇಕಾದ್ದು. ಇನ್ನು ಚಟುವಟಿಕೆಗಳನ್ನು ಪೂರ್ತಿಗೊಳಿಸಿದ ನಂತರ ಫೈಲನ್ನು ರಿಜಿಸ್ಟರ್ ನಂಬರ್ ಅಂಡರ್ ಸ್ಕೋರ್ ಪ್ರಶ್ನೆ ನಂಬರ್ ರೀತಿಯಲ್ಲಿ ಎಕ್ಸಾಮ್ 10 ಫೋಲ್ಡರ್ನಲ್ಲಿ ಸೇವ್ ಮಾಡಬೇಕು. ನೀವು ನಿಮ್ಮ ಹೆಸರಿನಲ್ಲಿ ಹೆಸರನ್ನು ಉಪಯೋಗಿಸಿ ಸೇವ್ ಮಾಡುವುದಲ್ಲ, ಫೈಲ್ ನೇಮ್ ಹೆಸರನ್ನು ಕೊಡುವುದಲ್ಲ, ರಿಜಿಸ್ಟರ್ ನಂಬರ್ ಅಂಡರ್ ಸ್ಕೋರ್ ಪ್ರಶ್ನೆ ನಂಬರ್, ಪ್ರಶ್ನೆ ನಂಬರ್ ಒಂದಾಗಿದ್ದರೆ ಒಂದು, ಎರಡಾಗಿದ್ದರೆ ಎರಡು. ರಿಜಿಸ್ಟರ್ ನಂಬರ್ ನಿಮಗೆ ಗೊತ್ತಿರುವಂಥದ್ದು, ಅದೇ ರೀತಿಯಾಗಿ ನಿಮ್ಮ ಒಂದು ವಿಂಡೋದಲ್ಲಿ ರಿಜಿಸ್ಟರ್ ನಂಬರ್ ಬರ್ತದೆ. ಆಗ ಅಂಡರ್ ಸ್ಕೋರ್ ಹಾಕಬೇಕಿದ್ರೆ ಶಿಫ್ಟ್ ಪ್ರೆಸ್ ಮಾಡಿ ಒಂದು ಹೈಫನ್ ಕೀಯನ್ನು ಪ್ರೆಸ್ ಮಾಡಬೇಕು. ಎಲ್ಲ ಸೇವ್ ಮಾಡೋದು ಎಕ್ಸಾಮ್ 10 ಫೋಲ್ಡರ್ನಲ್ಲಿ. ಇನ್ನು ಸ್ಕ್ರೀನ್ಶಾಟ್ ಮಾಡಿದ ಫೈಲ್ಗಳು ಪಿಕ್ಚರ್ಸ್ ಫೋಲ್ಡರ್ನಲ್ಲಿ ಇರ್ತದೆ. ನಮ್ಮ ಪರೀಕ್ಷೆಯಲ್ಲಿ ಸನ್ ಕ್ಲಾಕ್ ವಿಂಡೋವನ್ನು ಓಪನ್ ಮಾಡಿ ಅದರ ಸ್ಕ್ರೀನ್ಶಾಟ್ ತೆಗಿಲಿಕ್ಕೆ ಹೇಳಿರ್ತಾರೆ. ಸ್ಕ್ರೀನ್ಶಾಟ್ ತೆಗೆಯುವುದು ನಮ್ಮ ಕೀಬೋರ್ಡ್ನಲ್ಲಿ ಒಂದು ಪ್ರಿಂಟ್ ಸ್ಕ್ರೀನ್ ಎಂಬ ಕೀ ಇದೆ, ಅದನ್ನು ಉಪಯೋಗಿಸಿ ಸ್ಕ್ರೀನ್ಶಾಟ್ ತೆಗಿತೇವೆ. ಸ್ಕ್ರೀನ್ಶಾಟ್ ತೆಗೆದ ಕೂಡಲೇ ಆ ಚಿತ್ರಗಳು ಪಿಕ್ಚರ್ಸ್ ಎಂಬ ಫೋಲ್ಡರ್ನಲ್ಲಿ ಇರ್ತದೆ, ಹೋಮ್ ಪಿಕ್ಚರ್ಸ್ ಎಂಬ ಫೋಲ್ಡರ್ನಲ್ಲಿ ಇರ್ತದೆ. ಅದಕ್ಕೆ ರೈಟ್ ಕ್ಲಿಕ್ ಮಾಡಿ ಫೈಲ್ ನೇಮನ್ನು ನಾವು ಬದಲಾಯಿಸಬಹುದು. ಅದರಲ್ಲಿ ಡೀಫಾಲ್ಟ್ ಆಗಿರುವಂಥ ಫೈಲ್ ನೇಮ್ ಬರುವುದು, ಅದನ್ನು ನಾವು ರೈಟ್ ಕ್ಲಿಕ್ ಮಾಡಿ ಫೈಲ್ ನೇಮನ್ನು ಬದಲಾಯಿಸಬಹುದು. ಇನ್ನು ಸಿನ್ಫಿಗ್ ಸ್ಟುಡಿಯೋದಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ FLV ಎಕ್ಸ್ಟೆನ್ಷನ್ ಅನ್ನು ಕೊಡಬೇಕು. ಕೆಲವರು ಏನಂದರೆ ಯಾವುದೇ ಎಕ್ಸ್ಟೆನ್ಷನ್ನು ಕೊಡುವುದಿಲ್ಲ, ಅದರಲ್ಲಿ ಡೀಫಾಲ್ಟ್ ಆಗಿ PNG ಎಕ್ಸ್ಟೆನ್ಷನ್ ಬರ್ತದೆ. ಸಿನ್ಫಿಗ್ ಸ್ಟುಡಿಯೋದಲ್ಲಿ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳಿಗೆ ಎಷ್ಟು FPS ಇದೆ ಅಷ್ಟು ಚಿತ್ರಗಳು PNG ಆಗಿ ಸೇವ್ ಆಗುತ್ತದೆ. ಆದರೆ ನಮಗೆ ಬೇಕಾದ FLV ಫೈಲ್, ಆದ ಕಾರಣ ಎಕ್ಸ್ಪೋರ್ಟ್ ಮಾಡುವಾಗ FLV ಎಕ್ಸ್ಟೆನ್ಷನ್ ಕೊಡಲಿಕ್ಕೆ ಮರಿಬಾರದು. ಇನ್ನು ಪ್ರತಿ ಚಟುವಟಿಕೆ ಮಾಡಿದ ನಂತರ ಆ ಫೈಲನ್ನು ಕ್ಲೋಸ್ ಮಾಡಬೇಕು. ಕೆಳಗೆ ಟ್ಯಾಬಿನಲ್ಲಿ ತುಂಬ ಫೈಲ್ಗಳಿರುವುದು, ತುಂಬ ಫೈಲ್ಗಳು ಮಿನಿಮೈಸ್ ಆಗಿರುವುದು, ಅದೆಲ್ಲ ನಂತರದ ಚಟುವಟಿಕೆಯನ್ನು ಬಾಧಿಸ್ತದೆ. ಅದಕ್ಕೆ ಬೇಕಾಗಿ ಪ್ರತಿ ಚಟುವಟಿಕೆಯನ್ನು ಮಾಡಿದ ನಂತರ ಓಪನ್ ಮಾಡಿದಂತೆಲ್ಲ ಫೈಲ್ಗಳನ್ನು ಕ್ಲೋಸ್ ಮಾಡಬೇಕು, ಸಂಬಂಧಪಟ್ಟಂತೆಲ್ಲ ವಿಂಡೋಗಳನ್ನು ಕ್ಲೋಸ್ ಮಾಡಬೇಕು. ಇನ್ನು ಡೆಸ್ಕ್ಟಾಪಿನಲ್ಲಿ ಏನೂ ಕೂಡ ಓಪನ್ ಮಾಡಿ ಇರಿಸಬಾರ್ದು. ಇಷ್ಟು ವಿಷಯಗಳನ್ನು ನಾವು ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಗಮನಿಸಬೇಕಾಗಿ ಬರ್ತದೆ. ಇನ್ನು ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತೇಳಿ ಒಂದು ಸಣ್ಣ ವಿವರ. ಪ್ರಾಕ್ಟಿಕಲ್ ಪ್ರಶ್ನೆಗಳಲ್ಲಿ ಒಂದು ಡಿಸೈನ್ ಜಗತ್ತಿಗೆ ಇದರಿಂದ ಪ್ರಶ್ನೆಗಳು, ಒಂದು ಪ್ರಶ್ನೆ ಖಂಡಿತ ಬರ್ತದೆ. ಅದು ಕೆಲವೊಮ್ಮೆ ನಾವು ಪಾಠದಲ್ಲಿ ಕಲಿತಂತಹ ವಿಷಯಗಳನ್ನು ಉಪಯೋಗಿಸಿ ಪ್ರಶ್ನೆಗಳಾಗಿರ್ಬೋದು. ಇದಕ್ಕೆ ಉಪಯೋಗಿಸುವಂಥ ಸಾಫ್ಟ್ವೇರ್ ಇಂಕ್ಸ್ಕೇಪ್. ಇನ್ನು ಎರಡನೇದು ಪ್ರಕಟಣೆ ಪಾಠದಿಂದ ರೈಟರ್ ಉಪಯೋಗಿಸಿ ಪ್ರಶ್ನೆಗಳು ಬರಬಹುದು. ಇನ್ನು ನಾಲ್ಕನೇ ಪಾಠದಿಂದ ಪೈಥನ್ ಗ್ರಾಫಿಕ್ಸ್ ತೆರೆಯುವುದು ನಿಮಗೆ ಗೊತ್ತಿದೆ. ಅಪ್ಲಿಕೇಶನ್, ಪ್ರೋಗ್ರಾಮಿಂಗ್, ಐಡಲ್, ಆ ರೀತಿಯಾಗಿ ಪೈಥನ್ ತೆರೆಯುವುದು. ತೆರೆದಾದ ಮೇಲೆ ನಿಮಗೆ ಪ್ರಶ್ನೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ಟಿರ್ತಾರೆ, ಅದನ್ನು ಅದೇ ರೀತಿಯಾಗಿ ಟೈಪ್ ಮಾಡಬೇಕು. ಟೈಪ್ ಮಾಡಿ ಅದನ್ನು ಸೇವ್ ಮಾಡಬೇಕು, ಸೇವ್ ಮಾಡಿ ರನ್ ಮಾಡಬೇಕು. ಸೇವ್ ಮಾಡುವುದು ರಿಜಿಸ್ಟರ್ ನಂಬರ್ ಅಂಡರ್ ಸ್ಕೋರ್ ಕ್ವಶನ್ ನಂಬರ್ ರೀತಿಯಲ್ಲಿ ಎಕ್ಸಾಮ್ 10ನಲ್ಲಿ ಸೇವ್ ಮಾಡುವುದು. ನಂತರ ಅದರಲ್ಲಿ ಏನು ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಬದಲಾಯಿಸಬೇಕು. ಇನ್ನು ಚಲಿಸುವ ಚಿತ್ರಗಳು, ಇದನ್ನು ಸಿನ್ಫಿಗ್ ಸ್ಟುಡಿಯೋ ಉಪಯೋಗಿಸಿ ಮಾಡುವಂತಹ ಚಟುವಟಿಕೆ.